ನಮಸ್ಕಾರ, ನನ್ನ ಹೆಸರು ಪುರುಷೋತ್ತಮ ಅಂತಂದ್ಬಿಟ್ಟು, ಅರಸೀಕೆರೆ ನಗರ BJP ಮಂಡಲದ ಅಧ್ಯಕ್ಷ, ಚಂದ್ರು ಅಂತಂದ್ಬಿಟ್ಟು ಪ್ರಧಾನ ಕಾರ್ಯದರ್ಶಿಗಳು, ದಿವಾಕರ್ ಉಪಾಧ್ಯಕ್ಷರು, ಕಾರ್ಯದರ್ಶಿಯಾದ ಸುಭಾಷ್ ಅವರು. ಈಗ ನಿನ್ನೆ ಏನು ಪ್ರವೀಣನ ಹತ್ಯೆಯಾಗಿದೆ ಮಂಗಳೂರಿನಲ್ಲಿ, ಅದು ಸಲುವಾಗಿ ಸರ್ಕಾರ ಇಲ್ಲಿವರೆಗೂ ಯಾವುದೇ ಥರದ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರು ಸಾಮೂಹಿಕ ರಾಜೀನಾಮೆ ಕೊಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದಾರೆ. ಅದು ಅರಸೀಕೆರೆ ನಗರದಲ್ಲೂ ಕೂಡ ಆಗ್ತಾಯಿದೆ. ನಾವು ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ. ನಮಗೆ ಸರ್ಕಾರ ಇಲ್ಲಿವರೆಗೂ ಅವ್ರನ್ನ ಬಂಧಿಸಿಲ್ಲ, ಬರೀ ಕಣ್ಣೋರ್ಸ ತಂತ್ರ ಮಾಡ್ತಾ ಇದೆ. ಯಾವುದೇ ಕಾರ್ಯಕರ್ತರನ್ನ ಕೊಲೆ ಆದರೂ ಕೂಡ ಹಿಂದೂ ವಿರೋಧಿ ಸರ್ಕಾರದ ಥರ ನಡ್ಕೊಳ್ತಾ ಇದೆ. ದಯಮಾಡಿ ಸರ್ಕಾರ ಅವ್ರನ್ನ ಬಂಧಿಸಲಿಲ್ಲ ಅಂತಂದ್ಬಿಟ್ಟು ನಾವು ಅರಸೀಕೆರೆ ನಗರದ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡ್ತೀವಿ. ಅವನು ಬಂಧಿಸೋವರೆಗೂ ಯಾವುದೇ ಥರದ ಅರಸೀಕೆರೆಯಲ್ಲಿ BJP ಕೆಲಸ ಮಾಡಲ್ಲ ಅಂತಂದ್ಬಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ.